ಮಲ್ಲಿಗೆಯಂತ ದುಂಡು ಮೊಗದ ಸುಂದರಿ, ನಯನ ಮನೋಹರಿ, ಕನಸಲ್ಲು ನಗುವನ್ನು ಕಾಣದ ಕನ್ಯಾಕುಮಾರಿ, ನಕ್ಕು ನಗಿಸುತ್ತ ಮನೋರಂಜನೆ ನೀಡುವ, ನಗೆ ಮಾಂತ್ರಿಕರಿಗೆ ಸವಾಲೊಡ್ಡುವ ಮಹಾರಾಣಿ ಮಹಾದೇವಿಯವರಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಹಸು ಮತ್ತು ಬೆಕ್ಕು ಅಕ್ಕ ತಂಗಿ ಹೇಗೆ ಅಂತೀರಾ? ಹಸು ನಮ್ಮಮ್ಮ, ಬೆಕ್ಕು ನಮ್ಮ ಚಿಕ್ಕಮ್ಮ. ನನ್ಗೆ ಕೋಪ ಬರುತ್ತೆ ಇಂಥವ್ರನ್ ಕಂಡ್ರೆ. ಸೈನಿಕರೇ, ಆನಂದ ಅವರೇ, ಈ ದಪ್ಪ ಜೋಕ್ಸ್ ನನ್ನ ಹತ್ರ ಬರ್ಕೂಡ್ದು ಅಂತ ಅಷ್ಟು ಸಾರಿ ಹೇಳಿದ ಮೇಲೂ ಹೇಗೆ ಬಂತು? ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು. ಮಹಾರಾಣಿಯವರೇ, ಅವರನ್ನೆಲ್ಲ ಬಿಡಿ, ನಾನು ನಿಮ್ಮನ್ನು ನಗಿಸುತ್ತೇನೆ. ಸರಿ ಸರಿ, ಅದೇನ್ ಮಾಡ್ತೀಯ ಮಾಡು, ನೋಡೋಣ. ಮಹಾರಾಣಿಯವರಿಗೆ ಈ ಜಾದೂಗಾರನ ಪ್ರಣಾಮಗಳು. ಏನು, ನೀನು ಜಾದೂಗಾರನ? ಮಹಾರಾಣಿಯವರೇ, ಇವೆಲ್ಲ ಬೆರಳುಗಳಿಗಿಂತ ಕಿರುಬೆರಳೆಯೇ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬಹಳ ಅರ್ಜೆಂಟ್ ಆದಾಗ ಮಾತಲ್ಲಿ ಹೇಳೋಕ್ಕಾಗದೆ ಇರೋದನ್ನ ಈ ಕಿರು ಬೆರಳು ಹೇಳುತ್ತೆ. ಜೊತೆಗೆ ಕ್ಲಾಸ್ನಿಂದ 5 ನಿಮಿಷ ಬ್ರೇಕ್ ಬೇರೆ ಕೊಡ್ಸುತ್ತೆ. ಏನ್ ವಿಜಯ್ ಸರ್, ಕರೆಕ್ಟ್ ತಾನೇ? ಸಾಕು ಸಾಕು, ಬೈದವೇ, ನಾನು ರಾಣಿ ಮಹಾದೇವ್. ರಾಣಿನಾ? ನಾನ್ ಕೇರ ಮಾಡುವಾಗ ರಾಣಿ ಕೆಂಪುಗಿದ್ದಲ್ಲ. ಏಯ್ ಮೂರ್ಖ, ನಾನು ಕೇರಂ ರಾಣಿ ಅಲ್ಲ, ಮೈಲಾಪುರದ ಮಹಾರಾಣಿ ಮಹಾದೇವಿ. ಯಾರಲ್ಲಿ ಒಂದ್ ಲೋಟ ಕಾಫಿ ಬಿಸ್ಕೆಟ್ ಬೇಕು ಬರ್ಲಿ. ಎಸ್ ಪಿ ನಾ? ಹಂಗಂದ್ರೆ ಏನ್ ಮಹಾರಾಣಿ? ಎಸ್ ಪಿ ಅಂದ್ರೆ ಸೇನಾಪತಿ. ಓ, ಹಂಗಂದ್ರೆ ನಾನು ಸಿ ಎಸ್ ಪಿ ಆಗ್ಬಿಡ್ತೀನಿ. ಸಿ ಎಸ್ ಪಿ ನಾ? ಹಾಗಂದ್ರೆ ಜೋಟ ಸೇನಾಪತಿ. ಈ ಮೂರ್ಖನನ್ನು ತನ್ನಗಿನ ನೀರಿನೊಳಗೆ ಮುಳುಗಿಸಿ. ಸ್ಪಾನ್ಸರ್ ಲಿಸ್ಟ್ ಸರಿಯಾಗಿ ಹೇಳ್ದೆ, ಆಂಕರಿಂಗ್ ಹೇಗೂ ನೀರಲ್ಲಿ ಮುಳುಗಿಸಿದ್ಯಾ? ಇನ್ನ ಈ ಟ್ಯಾಲೆಂಟೆಡ್ ಹುಡುಗನ್ನ ನೀರಲ್ಲಿ ಮುಳುಗ್ಸ ಆಸೆನಾ? ಸಾಕು ನಿನ್ನ ಅಧಿಕ ಪ್ರಸಂಗತನದ ಮಾತುಗಳು, ನಿನ್ನ ಜಾದೂ ತೋರಿಸು ನಮಗೆ. ಆಜ್ಞೆ ಮಹಾರಾಣಿ. ಯಾರಲ್ಲಿ? ಇದು ಜಾದೂ ಪೆಟ್ಟಿಗೆ. ನೋಡಿದ್ರಲ್ಲ ಮಹಾರಾಣಿ, ಒಳಗಡೆ ಏನೂ ಇಲ್ಲ. ಎಲ್ರು ನೋಡಿದ್ರಲ್ಲ ಮಹಾರಾಣಿ, ನಿಮ್ಗೆ ಏನ್ ಬೇಕೋ ಕೇಳಿ. ಸರಿ, ನನ್ಗೊಂದು ಮುದ್ದಾದ ಗೊಂಬೆ ಬೇಕು. ಆಜ್ಞೆ ಮಹಾರಾಣಿ. ಎಲ್ಲಿ ಮಹಾರಾಣಿಗೆ ನಮಸ್ಕಾರ ಮಾಡಿ ನೋಡೋಣ. ಯೋಳ್ ಮಹಾರಾಣಿನ ಹಳದ್ರ 3 ಇಂಚಿಲ್ಲ. ಏಯ್ ಮೂರ್ಖ, ಮಾತಿನ ಮೇಲೆ ಗಮನವಿರಲಿ. ಏಯ್, ನೋಡಕ್ಕೆ ನಮ್ ಚಿತ್ರಲ್ಲಿ ತರನೇ ಇದೆಯಲ್ವಾ? ನೋ, ಅವ್ರ ಮಹಾರಾಣಿ ಕಣು, ಅರ್ಥ ಮಾಡ್ಕೊಳು. ಅವ್ರ ಹೇಳ್ದಾಗೆ ಕೇಳು, ಇಲ್ದಿದ್ರೆ ನಮ್ಮಿಬ್ರನ್ನ ಗಡಿಪಾರ್ ಮಾಡಿಸ್ಬಿಡ್ತಾರೆ. ಸರಿ ಸರಿ, ನೀನೇನ ಬೇಡ್ಕೊಂಡೆ ಅಂತ ಕಂಟ್ರೋಲ್ ಮಾಡ್ಕೋತೀನಿ, ಇಲ್ಲಾಂದ್ರೆ ಗೊತ್ತಲ್ವಾ ನನ್ ಬಗ್ಗೆ. ಎಷ್ಟು ಸೊಕ್ಕು ಇವನು, ಮಹಾರಾಣಿಗೆ ಅಪಚಾರವಾಗುವಂತೆ ನಡೆದುಕೊಂಡ ತಪ್ಪಿಗೆ ನನ್ನ ಸೌಂದರ್ಯವನ್ನು ಹೊಗಳಿ ನನ್ನಲ್ಲಿ ಕ್ಷಮೆ ಕೇಳಬೇಕು. ಏನಂದೆ ನೀನು? ಲೆವೂತ್ಕ
ಕಂಡಿರು ಆಲೂಗಡ್ಡೆ ತರ ಇದೆಯಾ? ನಾನು ನಿಂಗೆ ಕ್ಷಮೆ ಕೇಳ್ಬೇಕಾ? ಬಿಟ್ಟಿದ್ರೆ ನನ್ ಪ್ರಾಣ ತೆಗ್ಸ್ಬಿಟ್ಟಿರೋದು. ಅದೇ ಆಗುತ್ತದೆ. ಯಾರಲ್ಲಿ ಈ ರಾಣಿ ದ್ರೋಹಿಯನ್ನು ಕುದಿವ ಎಣ್ಣೆಯಲ್ಲಿ ಹಾಕಿ ಹೋಂಡ ಮಾಡಿ. ಮಹಾರಾಣಿ ಮಹಾರಾಣಿ, ಒಂದೇ ಒಂದ್ ಚಾನ್ಸ್, ಕೊನೇ ಅವಕಾಶ. ಈ ಸಾರಿ ನಿಮ್ಮನ್ ನಕ್ಸ್ಲಿಲ್ಲ ಅಂದ್ರೆ ನನ್ಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಪ್ಲೀಸ್ ಮಹಾರಾಣಿ. ಸರಿ, ಇದೇ ಕೊನೆ ಅವಕಾಶ. ಥ್ಯಾಂಕ್ ಯು ಮಹಾರಾಣಿ. ಅಬ್ರಕ ಡಬ್ರಕ ಗಿಲಿ ಗಿಲಿ ಡಾಮ್ ಡೂಮ್ ಬುಸ್. ನೀನೇನ್ ಹೇಳಿದ್ದೆ? ನಾನ್ ಹೇಳ್ದಂಗ್ ಮಾಡಿ ನಂಗ್ ಮಹಾರಾಣಿ ಏನ್ ಬಹುಮಾನ ಕೊಟ್ರೆ ಅದ್ರ 50-50 ಅಂತ ಹೇಳಿದ್ದೆ ತಾನೆ? ಇಲ್ಲ, ಈಗ ನಾನೇನೇ ಮರ್ತ ಎಸ್ಕೇಪ್ ಆಗ್ತಿದ್ದೆ. ನೀನು ಏನ್ರ ಮಾಡ್ತಾ ಇದ್ರೆ ಎಲ್ಲ ಸೇರ್ಕೊಂಡ್ ಅಲ್ಲಿ ಹಿಂದ್ಗಡೆ. ಮುಂದೆ ಮಾತ್ರ ನಿಮ್ಗೆ 30-40 ಸೈಟ್ ತೋರಿಸ್ಬಿಟ್ಟು ಹಿಂದೆ 80x100 ಒಂದ್ ಬಾಕ್ಸ್ ಇಟ್ಟವ್ರು ಇವರೆಲ್ಲ ಸೇರ್ಕೊಂಡು. ಏ, ನೀವು ಸೇರ್ಕೊಂಡವ್ರ ಜೊತೆ ಅಲ್ಲಿ ಒಳಗಡೆ ಹೋದಾಗ ಏನ್ ಕೇಳಿದೆ ನಿನ್ನಂಗೆ? ಒಳಗಡೆ ಹೋಯ್ತಪ್ಪ, ನಂಗ್ ಫುಲ್ ಸೂಸು ಅರ್ಜೆಂಟ್ ಆಗಿತ್ತು. ನೀವು ನಾನ್ ಚಿಂತೆ ಇದ್ನಲ್ವಾ, ಎಲ್ಲ ಕಡೆ ಸೂಸು ಮಾಡ್ಕೊಂಡ, ಫ್ರಾನ್ಸಲ್ಲೂ ಸೂಸು ಮಾಡ್ಕೊಬೇಕಂತೆ, ಎಲ್ಲದಲ್ಲೂ ಸೂಸು ಮಾಡ್ಕೊಬೇಕಂತೆ. ಸ್ವಲ್ಪ ಹೇಳಿ ಅಚಿನ್ ಚಿಂಗ್ ಡಬ್ಬ. ನಾನು ಒಳಗಡೆ ಬಂದ್ರೆ ಅಳ್ತಾ ಇದ್ದಾನೆ ಏನು ಅಂದ್ರೆ